सेरम तालुका में कल 5:30 बजे शाम के करीब हाउसिंग बोर्ड कॉलोनी में एक सनसनीखेज कत्ल का वाकया पेश आया, जिसमें करणवल्द भीम राय नामी नौजवान को तेजधारी हथियारों से हमला करते हुए कत्ल किया गया। महकमा पुलिस सेरम ने बरवक्त कार्रवाई करते हुए कातिलीन को गिरफ्तार करते हुए उनके खिलाफ केस दर्ज किया। आज सुप्रिंटेंडेंट ऑफ पुलिस गुलबर्गी मोहतरमा ऐशा पंत ने सेरम का दौरा करते हुए मुकाम वारदात का मुआयना किया। इस दौरान मकतूलीन के वालिदैन और बहन भाई से तफसीलात हासिल की। इसके अलावा DSP विश्वेश्वर हेरा ने घर वालों के बयानात लिए और उन्हें सारी तफसीलात बताई। इस मौके पर खदीम सरकारी अस्पताल में मकतूल के वालिद वालदा ने हाईटेक टीवी चैनल के कर्नाटक का ब्यूरो चीफ मुबीन खान से बात करते हुए तफसीलात बताई। आइए सुनते हैं उनका क्या कहना है। ಜಾತಿ ಭೇದ ಮಾಡ್ದೇನ್ರಿ, ಪರಮೇಶ್ವರ ಮಗಳು ಮೌನಿಕಾ ಅಂತ, ನನ್ನ ಮಗ ಕಿರಣ್ ರೀ, ನಮ್ಮ ಜಾತಿ ಹೊಲೆಯರೈತೆ ಅಂತ ಅಂದ ದೌರ್ಜನ್ಯ ಮಾಡಿ 8 ದಿನ ಊರು ಬಿಡಿಸಿದ್ರಿ. 8 ದಿನ ನನ್ನ ಮೈದು ನಮ್ಮ ಮನ್ಯಾಗ ಬಂದಿದ್ದೀನಿ ರೀ, ಬಂದು 4-5 ದಿವಸ ಅಷ್ಟು ಆತ್ರಿ. ನನ್ನ ಮಗನಿಗೆ 5 ರೀ ಸಫಾರಿ ಮಾಡ್ದ, ನಾ ಮೈದನಿಗೆ ಅಲ್ಲಿದ್ದಾಗೆ 5 ಲಕ್ಷ ಬೇಡಿಕೆ ಇಟ್ಟ, ನಾವು ರೊಕ್ಕ ಕೊಡ್ತೀನಿ ನಿನ್ನ ಮಗಳಿಗೆ, ನಮ್ಮ ಮನೆಗೆ ಹಚ್ಚಂದೀವಿ, ಅದಕ್ಕೆ ನಾವು ಹ್ಞೂ ಅಂದೀವಿ ರೀ. ಇಟ್ಟೆಲ್ಲ ಇಟ್ಕೊಂಡು ನನ್ನ ಮಗನಿಗೆ ಕೊಂದು ಏಯಪ್ಪ ಚಾಕು ಚೂರಿಲೆ ಕೊಂದು ಏಯಪ್ಪ ಸಣ್ಣ ಕಂದಮ್ಮೋ ಏಯವ್ವ ಬರೇ 20 ವಯಸ್ಸು ನನ್ನ ಕಂದಾಗ, ನಾವು ಏನಂತ ಹೇಳೋಣು ಏಯಪ್ಪ, ನಮಗೆ ಅವರೇ ಸಾಕ್ತಿದ್ದನು, ನನ್ನ ದೊಡ್ಡ ಮನೆಗೆ ಮಗನೋ ಯವ್ವ, ಒಂದ ಕುಟುಂಬಕ್ಕೆ ಮಗ ಅಲ್ಲೋ ಯವ್ವ, ಎರಡು ಕುಟುಂಬ ಮಗನೋ ಯವ್ವ, ಅಣ್ಣ ತಮ್ಮದರಿಬ್ಬರು ಏಯವ್ವ. ಅವ್ರಿಗೆ ನಾವು ಹೇಳಿದ್ದೀವಿ ರೀ ಸರ್, ನಿನ್ನ ಮಗಳು ಹಾಳಾಗ್ಯಾಳ ಅಂದ್ರೆ ನಮ್ಮ ಮಗನಿಗೆ ಕೊಟ್ಟು ಮದ್ವೆ ಮಾಡಂದ್ರೆ 5 ಲಕ್ಷ ಬೇಡಿಕೆ ಇಟ್ಟ, ನಿಮ್ಮ ಜಾತಿ ಹೊಲೆ ರೈತ ಅಂದ, ಹೊಲೆಯರ ಜಾತಿ ಅಂತ ಮಾತಾಡಿದ್ರಿ ಸರ್, ಇವರಿಬ್ಬರು ಗರೀಬ್ರಾದಂತ ಈ ರೀತಿ 5 ವರಿ ಮಾಡ್ಯಾನ್ರಿ ಸರ್, ನಾವೆಲ್ಲ ಬಿಜಾಪುರಕ್ಕೆ ಇರೋದು, ನಮ್ಮ 5 ಒಬ್ಬನೇ ಇಲ್ಲಿರೋದು, ಈ ರೀತಿ ಮಾಡಿ ಏನು ವಾಸದತ್ತ ಕೆಲ್ಸಕ್ಕೆ ಹೋಗ್ತಿದ್ದೀನಿ ರೀ ಫ್ಯಾಕ್ಟ್ರಿದಾಗ. 2 ವರ್ಷ ನಿಂತು ಮಾಡಾಕತ್ತಿದ್ರಿ ಸರ್. ಎಷ್ಟು ಮಕ್ಕಳು? ನಮ್ಮ 5 ನಿಗೆ 4 ಮಕ್ಕಳು, 2 ಹೆಣ್ಣು 2 ಗಂಡು. ನಿಮ್ಮ ಮಗನೇ? ನನ್ನ ಮಗನೇ. ಎಷ್ಟು ಮಕ್ಕಳು? 4 ಮಕ್ಕಳು ರೀ, 2 ಹೆಣ್ಣು 2 ಗಂಡು. ಉಳಿದವ್ರ ಮಕ್ಕಳು ಏನು ಮಾಡ್ತಾರೆ? ಉಳಿದವ್ರು ಸ್ಟಡಿ ಮಾಡ್ತಾನೆ ರೀ, ಒಬ್ಬ ಸೈನ್ಸ್ ಸೆಕೆಂಡ್ ಇಯರ್ ಅದಾನ, ಒಂದು ಹುಡುಗಿ ಡಿಗ್ರಿ ಮುಗಿದ ಮನ್ಯಾಗ ಕೂತಾಡ್ರಿ, ಇನ್ನೊಂದು ಹುಡುಗಿನ ಮನ್ಯಾಗ ಅದಾ. ಇದು ಎಷ್ಟು ವರ್ಷದಿಂದ ಈ ರೀತಿ ಅವರಿಬ್ಬರಿಗೆ ಸಂಬಂಧ? ನಮಗೆ ಗೊತ್ತಾಗಿದ್ದು 5-6 ತಿಂಗಳು ಅಷ್ಟೇ ರೀ ಸರ್, ಅದಕ್ಕಿಂತ ಮುಂಚೆ ನಮಗೆ ಧಮಕಿ ದೇಗೆ ಪೂಜಾ, ಅದಕ್ಕಿಂತ ಮುಂಚೆ ಅವ್ರ ಕರ್ದು ಏನು ಏನಂತ ಹೇಳಿದ್ರು? ಧಮಕಿ ಕೊಟ್ಟು ಅದಕ್ಕಿಂತ ಮುಂಚೆ ಆಗಿದ್ರೆ ಕಾನ್ಫರೆನ್ಸ್ ಆಗಿತ್ತು ಸರ್, ಅಲ್ಲಿ ಯಾರೋ ಒಬ್ರು ಸೌಕರ್ ಅಂತ ಕರ್ಕೊಂಡು ಹೋಗಿ ಅವ್ರ ಹೆಸರು ನೀವು ಬರಬೇಡ, ನಿಮ್ಮ ಹೆಸರಿಗೆ ಅವ್ರು ಬಿಡ್ಬೇಡ ಅಂದ್ರೂ ಅವ್ರಿಗೆ ಪದೇ ಪದೇ ಫೋನ್ ಹಚ್ಚೋದ್ರಿ ಸರ್, ಫೋನ್ ಹಚ್ಚಿ ಟಾರ್ಚರ್ ಕೊಡೋದು, ನಮ್ಮ ತಂದೆ ಮಾತು ಕೇಳಕ್ಕೆ ಹೋಗ್ಬೇಡ, ನಾನು ನಿನ್ನ ಕಡೆ ನಾ ಅದೀನಿ, ಈ ಬರೋ ಸಮ್ಯಾಗ ನನ್ನ ಮಗ ಮಾತಾಡೆ ಅಂತ ಸರ್. ಹಾಂ, ಅವ್ರ ಕಡೆ ಮೊದಲೊಮ್ಮೆ ಡೀಲ್ ಮಾಡಿದ್ರು ಸರ್, ಮೊದಲೇ ಫಸ್ಟ್ ನಮ್ಮ 5 ನಿಗೂ ಡೀಲ್ ಹಾಕಿದ್ದ, ನಮ್ಮ 5 ಆಗಲಿಲ್ಲ, ಲಾಸ್ಟಿಗೆ ನನ್ನ ಮಗನಿಗೆ ಮಾಡಿದ್ರು ರೀ. ಹಾಂ, 5 ಮ್ಯಾಗ